ವಿಶಿಷ್ಟ ಬುಲೆಟಿನ್ ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಕೊರೋನಾ ಸಾಂಕ್ರಾಮಿಕ ರೋಗದ ಭೀತಿಯ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು ಅದರ ಜೊತೆಗೆ ಸರ್ಕಾರ ಮಾಡಿರುವಂತ ಎಲ್ಲಾ ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಸರಿಯಾದಂತ ರೀತಿಯಲ್ಲಿ ಮಾಸ್ಕ್ ಅನ್ನು ಧರಿಸೋದು ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೇನ್ ಮಾಡೋದು ಕೈಗಳನ್ನು ಆಗಾಗ ಸಾಬೂನು ಅಥವಾ ಹ್ಯಾಂಡ್ ಸ್ಯಾನಿಟೈಜರ್ ನಿಂದ ಸ್ವಚ್ಛಗೊಳಿಸೋದು ಬಹಳ ಪ್ರಮುಖವಾಗಿ ಆದಷ್ಟು ಬೇಗ ಕೋವಿಡ್ ಗೆ ವ್ಯಾಕ್ಸಿನ್ ಅನ್ನು ಪಡೆಕೊಳ್ಳುವಂತದ್ದು ಸೋ ಈ ಎಲ್ಲ ನಿಮ್ಮ ಜವಾಬ್ದಾರಿಯನ್ನು ಮರಿಬೇಡಿ ಅಂತ ಹೇಳ್ತಾ ಸದ್ಯ ನನ್ನ ಸ್ಟುಡಿಯೋ ಒಳಗಿರೋದ್ರಿಂದ ನನ್ನ ಸುತ್ತಮುತ್ತ ಯಾರು ಇಲ್ಲದಲೇ ಇರೋದ್ರಿಂದ ನಾನು ನನ್ನ ಮಾಸ್ಕ್ ಅನ್ನು ತೆಗಿತಾ ಇದೀನಿ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಕೊರೋನಾ ಎರಡನೇ ಅಲೆಯ ಆತಂಕ ಕಡಿಮೆ ಆಗ್ತಿದ್ದಂತೆ ಮೂರನೇ ಅಲೆಯ ಭೀತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ದೇಶದಲ್ಲಿ ಕಾಣಿಸಿಕೊಂಡಿರೋ ಡೆಲ್ಟಾ ಪ್ಲಸ್ ವೈರಸ್ ಮೂರನೇ ಅಲೆಗೆ ಕಾರಣವಾಗುತ್ತಾ ಅನ್ನೋ ಭಯ ಎದ್ದಿದೆ ಕರ್ನಾಟಕ ಸೇರಿದಂತೆ 8 ರಾಜ್ಯಗಳಲ್ಲಿ ಡೆಲ್ಟಾ ಪ್ಲಸ್ ಆತಂಕ ಶುರುವಾಗಿದೆ ಬೆಂಗಳೂರಲ್ಲಿ 86 ವರ್ಷದ ವೃದ್ಧನಲ್ಲಿ ಡೆಲ್ಟಾ ಪ್ಲಸ್ ವೈರಸ್ ಪತ್ತೆಯಾಗಿದೆ ಶೀತ ಜ್ವರ ಉಸಿರಾಟದ ಸಮಸ್ಯೆ ಇದ್ದಿದ್ರಿಂದ ಜೂನ್ 10 ರಂದು ಸ್ವಾಬ್ ಟೆಸ್ಟ್ ನೀಡಲಾಗಿತ್ತು ವರದಿ ಬಂದಿದ್ದು ಡೆಲ್ಟಾ ಪ್ಲಸ್ ಸೋಂಕು ತಗುಲಿರೋದು ದೃಢಪಟ್ಟಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಆರೋಗ್ಯ ಸಚಿವ ಸುಧಾಕರ್ ಡೆಲ್ಟಾ ಪ್ಲಸ್ ಸೋಂಕು ತಗುಲಿರೋ ವೃದ್ಧನ ಚಿಕಿತ್ಸೆಗೆ ಹೆಚ್ಚಿನ ನಿಗಾ ವಹಿಸಲಾಗಿದೆ ಡೆಲ್ಟಾ ಹಾಗೂ ಡೆಲ್ಟಾ ಪ್ಲಸ್ ಸ್ವರೂಪ ಬಹುತೇಕ ಒಂದೇ ಆಗಿದೆ ಲಸಿಕೆ ತೆಗೆದುಕೊಂಡ್ರೆ ಯಾವುದೇ ಅಪಾಯ ಸಂಭವಿಸಲ್ಲ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಒಬ್ಬ ಕಿರಿಯ ನಾಗರಿಕರಿಗೆ ಒಬ್ಬರಿಗೆ ಈ ಒಂದು ಸೋಂಕು ದೃಢ ಆಗಿದೆ ಅವರಿಗೆ ನಿಗಾ ಇಟ್ಟು ಅವರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದೀವಿ ಏನು ಲಸಿಕೆಯನ್ನ ಕೊಡ್ತಾ ಇದ್ದೀವಿ ಆ ಲಸಿಕೆಗಳನ್ನೆಲ್ಲ ಕೂಡ ತೆಗೆದುಕೊಳ್ಳಿ ಈ ಲಸಿಕೆ ಎಲ್ಲಾ ರೀತಿಯ ಸ್ವರೂಪ ವೈರಾಣುವಿನ ಸ್ವರೂಪಗಳಿಗೂ ಕೂಡ ಇದು ಸಮರ್ಥ ರಾಜ್ಯದಲ್ಲಿ ದಿನೇ ದಿನೇ ಡೆಲ್ಟಾ ಪ್ಲಸ್ ಆತಂಕ ಜೋರಾಗ್ತಾ ಇದೆ ಮೈಸೂರಿಗೆ ಲಗ್ಗೆಯಿಟ್ಟಿರೋ ಡೆಲ್ಟಾ ಪ್ಲಸ್ ವೈರಸ್ ಮತ್ತೆ ಮೂವರ ಹೆಗಲೆ ಇದೆ ಮೊನ್ನೆ ಬಂದು ಇಂದು ಮತ್ತೆ ಮೂರು ಪ್ರಕರಣಗಳು ದೃಢಪಟ್ಟಿವೆ ಸಮಾಧಾನಕರ ವಿಷಯ ಅಂದ್ರೆ ಮೂವರು ಸೋಂಕಿತರು ಸಹ ಆರೋಗ್ಯವಾಗಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿದ ಡಿಎಚ್ಓ ಕೆಎಚ್ ಪ್ರಸಾದ್ ಎಲ್ಲರಿಗೂ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆಯನ್ನು ನೀಡಲು ಕ್ರಮ ವಹಿಸಲಾಗಿದೆ ಅಂತ ಹೇಳಿದ್ದಾರೆ ಇನ್ನು ಡೆಲ್ಟಾ ಪ್ಲಸ್ ವೇರಿಯಂಟ್ ವೈರಸ್ ಬಗ್ಗೆ ಮಾತನಾಡಿದ ಡಿಸಿಎಂ ಅಶ್ವಥ್ ನಾರಾಯಣ್ ಸ್ಪೈಕ್ ಪ್ರೋಟೀನ್ ಆಧರಿಸಿ ಲಸಿಕೆಯನ್ನು ತಯಾರಿಸಲಾಗಿದೆ ನಮ್ಮ ಲಸಿಕೆ ಇದರ ವಿರುದ್ಧ ಕೆಲಸ ಮಾಡುತ್ತೆ ಡೆಲ್ಟಾ ಪ್ಲಸ್ ವೈರಸ್ ಶೇಕಡ 60ರಷ್ಟು ವೇಗವಾಗಿ ಹರಡುತ್ತೆ ಇದು ಜಿನೋವಿಕ್ ಸೀಕ್ವೆನ್ಸ್ ಮೂಲಕ ಗೊತ್ತಾಗುತ್ತೆ ಎಂದಿದ್ದಾರೆ ಏನೊಂದು ನಮ್ಮ ಲಸಿಕೆಗಳು ಏನಿದೆಯೋ ಆ ಲಸಿಕೆಗಳು ಬಹಳ ಪರಿಣಾಮಕಾರಿಯಾಗಿದೆ ಕಂಪ್ಲೀಟ್ಲಿ ಇದನ್ನ ಕೌಂಟರ್ ಮಾಡಲಿಕ್ಕೆ ನಮ್ಮ ಲಸಿಕೆಗಳಲ್ಲಿ ಆ ಶಕ್ತಿ ಇರುವಂತದಿದೆ ಮತ್ತು ನಮ್ಮ ಆರ್ಟಿಪಿಸಿಆರ್ ಟೆಸ್ಟ್ಗಳು ನಾವು ಏನು ಮಾಡ್ತಿದ್ದೀವೋ ಈಗ ಡೆಲ್ಟಾ ಪ್ಲಸ್ ನ ಪಿಕ್ ಮಾಡಿದೆ ಡಿಟೆಕ್ಟ್ ಮಾಡಿದೆ ಅಂದ್ರೆ ನಮ್ಮ ಆರ್ಟಿಫಿಷಿಯಲ್ ನಮ್ಗೆ ಆಲ್ರೆಡಿ ಈ ಸೆನ್ಸಿಟಿವಿಟಿಗೆ ಆಲ್ರೆಡಿ ನಮ್ಮ ತಯಾರಾಗಿರುವಂಥದ್ದಿದೆ ಮುಖ್ಯವಾಗಿ ನಮ್ಮ ಸ್ಪೈಕ್ ಪ್ರೋಟೀನ್ಸ್ ಏನಿದೆ ಈ ಸ್ಪೈಕ್ ಪ್ರೋಟೀನ್ಸ್ಗಳು ಹೆಚ್ಚು ಬದಲಾವಣೆಗಳಾಗಿಲ್ಲ ಕೋವಿಶೀಲ್ಡ್ ಇದರ ಆಧಾರದ ಬಗ್ಗೆನೇ ತಯಾರು ಮಾಡಿರುವಂಥದ್ದಿದೆ ಮತ್ತು ನಮ್ಮ ಕೋವ್ಯಾಕ್ಸಿನ್ ತಯಾರಾಗಿರುವಂಥದ್ದು ಇಂಟೈರ್ ಡೆಡ್ ವೈರಸ್ ಆಧಾರಿತವಾಗಿ ತಯಾರಾಗುವಂಥದ್ದಿದೆ ಆಗಿಂದಾಗ ಯಾವ್ಯಾವ ವೈರಸ್ ಮ್ಯೂಟೇಟ್ ಆಗುತ್ತೋ ಅದನ್ನ ಯೂಸ್ ಮಾಡಿಕೊಂಡು ವ್ಯಾಕ್ಸಿನ್ ತಯಾರಾಗುವಂಥದ್ದಾಗುತ್ತೆ ಹಾಗಾಗಿ ಏನೇ ಇಂಥ ವೈರಾಣುಗಳಿದ್ರೂ ಅದಕ್ಕೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಕ್ಕೆ ನಮ್ಮ ವ್ಯಾಕ್ಸಿನ್ ಕೊರೋನಾ ಅಬ್ಬರದ ಮಧ್ಯೆಯೇ ಬ್ಲ್ಯಾಕ್ ಫಂಗಸ್ ಆತಂಕವು ಹೆಚ್ಚಾಗ್ತಾ ಇದೆ ಬಳ್ಳಾರಿಯಲ್ಲಂತೂ ಕರಿಮಾರಿ ಕೇಕೆ ಹಾಕ್ತಾ ಇದೆ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ಕಡಿಮೆಯಾದರೂ ಬ್ಲ್ಯಾಕ್ ಫಂಗಸ್ ಹಾವಳಿ ಮಾತ್ರ ನಿಂತಿಲ್ಲ ವಿಜಯನಗರ ಬಳ್ಳಾರಿ ಜಿಲ್ಲೆಯಲ್ಲೇ 146 ಮಂದಿಗೆ ಬ್ಲ್ಯಾಕ್ ಫಂಗಸ್ ಸೋಂಕು ತಗುಲಿದೆ ಇದರಲ್ಲಿ 25 ಮಂದಿ ಸಾವನ್ನಪ್ಪಿರುವುದರಿಂದ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಜನ ಆತಂಕಕ್ಕೊಳಗಾಗಿದ್ದಾರೆ ಅತ ಬ್ಲ್ಯಾಕ್ ಫಂಗಸ್ ಅಬ್ಬರಿಸ್ತಾ ಇದ್ರೆ ಇನ್ನೊಂದು ಕಡೆ ಕೊರೋನಾಗೆ ಸಾವನ್ನಪ್ಪತ್ತಾ ಇರೋರ ಸಂಖ್ಯೆಯೂ ಸಹ ಕಡಿಮೆ ಆಗ್ತಾ ಇಲ್ಲ ಬಳ್ಳಾರಿಯಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ಕಡಿಮೆಯಾದರೂ ಸಾವಿನ ಸಂಖ್ಯೆ ಮಾತ್ರ ನಿಲ್ತಾ ಇಲ್ಲ ದಿನೇ ದಿನೇ ಕೊರೋನಾಗೆ ಸಾವಿರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ ಕೇವಲ 10 ದಿನಗಳಲ್ಲಿ 90 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ಇದರಿಂದಾಗಿ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಟೆನ್ಷನ್ ಶುರುವಾಗಿದೆ ನಿನ್ನೆ ಬಳ್ಳಾರಿಯಲ್ಲಿ 42 ಮಂದಿಗೆ ಸೋಂಕು ದೃಢಪಟ್ಟಿದ್ದು 10 ಸೋಂಕಿತರು ಸಾವನ್ನಪ್ಪಿದ್ದಾರೆ ಈ ಹಿಂದೆ ಶೇಕಡ 1.5ರಷ್ಟಿದ್ದ ಡೆತ್ ರೇಟ್ ಈಗ 8.06ಕ್ಕೆ ಬಂದ ನಿಂತಿದೆ ಲಾಕ್ಡೌನ್ ಸಡಿಲಿಕೆ ಆಗ್ತಿದ್ದಂತೆ ಜನ ಮತ್ತೆ ಮೈ ಮರೆಯೋದಕ್ಕೆ ಶುರು ಮಾಡಿದ್ದಾರೆ ರಾಯಚೂರಿನ ಕಂದಗಡ್ಡೆ ಮಾರಮ್ಮ ದೇವಸ್ಥಾನದಲ್ಲಿ ಜನ ಜಾತ್ರೆಗೆ ಸೇರಿದೆ ಕಾರ ಹುಣ್ಣಿಮೆ ನಿಮಿತ್ತ ದೇಗುಲಕ್ಕೆ 106 ಜನ ಆಗಮಿಸಿದ್ರು ಸಾಮಾಜಿಕ ಅಂತರವನ್ನ ಮರೆತು ದೇಗುಲದಲ್ಲಿ ಪೂಜೆ ಪುನಸ್ಕಾರ ನೆರವೇರಿಸಿದ್ದಾರೆ ದೇಗುಲದ ಬಾಗಿಲು ಹಾಕಿದ್ರೂ ಸಹ ಗೇಟಿನ ಬಳಿ ತೆಂಗಿನಕಾಯಿ ಕರ್ಪೂರ ಹಚ್ಚಿ ಪೂಜೆ ಮಾಡಿಕೊಂಡು ಹೋಗ್ತಿದ್ದಾರೆ ಪೊಲೀಸರ ಮಾತಿಗೂ ಕ್ಯಾರೆ ಎನ್ನದೆ ಭಕ್ತಿಯ ಪರಾಕಾಷ್ಠೆಯಲ್ಲಿ ತೇಲ್ತಾ ಇದ್ದಾರೆ Thank you.
ಕಾಲೇಜು ತೆರೆಯೋದಕ್ಕೆ ನಿರ್ಧರಿಸಿರೋ ಸರ್ಕಾರ ಜುಲೈನಲ್ಲಿ ಪದವಿ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಸಿಬ್ಬಂದಿಗೆ ಲಸಿಕೆ ನೀಡಲು ಚಿಂತನೆಯನ್ನ ನಡೆಸಿದೆ. ಲಸಿಕೆ ಹಾಕಿದ ಬಳಿಕವಷ್ಟೇ ಕಾಲೇಜುಗಳು ಪ್ರಾರಂಭವಾಗಲಿದ್ದು ಇದಕ್ಕೆಂದೇ ಮರಳಿ ಕಾಲೇಜಿಗೆ ಅಭಿಯಾನ ಮಾಡೋದಕ್ಕೆ ಮುಂದಾಗಿದೆ. ಮಾರ್ಗಸೂಚಿ ಅನ್ವಯವೇ ಕಾಲೇಜುಗಳು ಆರಂಭವಾಗಲಿದ್ದು ಆದ್ಯತೆ ಮೇರೆಗೆ ಪದವಿ ವಿದ್ಯಾರ್ಥಿಗಳಿಗೂ ಲಸಿಕೆಯನ್ನ ನೀಡಲಾಗುತ್ತೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಲಸಿಕೆ ಕೊಡುವಂತದ್ದು ಆದ್ಯತೆ ಕೊಟ್ಟು ಮಾಡಿ ತದನಂತರ ಅವರು ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕು ಏನು ಅಂತ ಮತ್ತೆ ಯೋಚನೆ ಮಾಡುವಂತದ್ದಾಗುತ್ತೆ. ಮೊದಲು ಆ ಕಾಲೇಜಿನಲ್ಲಿ ಇವರಿಗೆ ಲಸಿಕೆ ಕೊಡುವಂತ ಕೆಲಸ ಆಗಬೇಕು ಅಂತ ಒಂದು ವಿಚಾರವನ್ನು ನಾವು ತಗೊಂಡಿದ್ದೀವಿ. ಅದನ್ನು ಮಾಡುವಂಥದ್ದನ್ನ ಫಸ್ಟ್ ಲಸಿಕೆ ಕೊಡುವಂಥದ್ದು. ಇನ್ನು ಜುಲೈ ಮೂರನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಈ ಪರೀಕ್ಷೆಯಲ್ಲಿ ಭಾಗವಹಿಸುವ ಶಿಕ್ಷಕರು ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಕಡ್ಡಾಯವಾಗಿ ವ್ಯಾಕ್ಸಿನ್ ಅನ್ನು ಹಾಕಿಸಿಕೊಂಡಿರಬೇಕು. ಕನಿಷ್ಠ ಒಂದು ಡೋಸ್ ಕೋವಿಡ್ ಲಸಿಕೆಯನ್ನು ಹಾಕಿಸಿರಬೇಕು ಅಂತ ಶಿಕ್ಷಣ ಇಲಾಖೆ ಸೂಚಿಸಿದೆ. ಪರೀಕ್ಷೆ ನಡೆಸುವ ಸಂಬಂಧ ಕೋವಿಡ್ ಮಾರ್ಗಸೂಚಿ ಪ್ರಕಟ ಆಗಿದೆ. ಮಕ್ಕಳ ಸುರಕ್ಷತೆಗೆ ಹೆಚ್ಚು ಆದ್ಯತೆಯನ್ನು ನೀಡಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೊರೋನಾದಿಂದ ಮೃತಪಟ್ಟವರ ಆಡಿಟಿಂಗ್ ನಡೆದಿದೆ. ಮೂರುವರೆ ತಿಂಗಳಲ್ಲಿ ಒಟ್ಟು 910 ಜನ ಸಾವನ್ನಪ್ಪಿರುವುದಾಗಿ ಬಿಬಿಎಂಪಿ ಮರಣದ ಲೆಕ್ಕ ಬಿಡುಗಡೆ ಮಾಡಿದೆ. 475 ಮಂದಿ ಕೊರೋನಾ ಸೋಂಕಿತರಿಗೆ ಬೆಡ್ ವ್ಯವಸ್ಥೆಯೇ ಸಿಕ್ಕಿರಲಿಲ್ಲವಂತೆ, ಹೀಗಾಗಿ ಅವರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗಿದೆ. ಹಾಗೇನೆ ಕೊರೋನಾ ಲಕ್ಷಣವಿಲ್ಲದ 410 ಜನರು ಸಹ ಇದೇ ಕೊರೋನಾ ಹೆಮ್ಮಾರಿಗೆ ಸಾವನ್ನಪ್ಪಿದ್ದಾರಂತೆ. ಕಾಂಗ್ರೆಸ್ನಲ್ಲಿ ಎದ್ದಿರೋ ಮುಂದಿನ ಸಿಎಂ ಯಾರು ಅನ್ನೋ ಬಿರುಗಾಳಿಯನ್ನ ತಣ್ಣಗೆ ಮಾಡೋದಕ್ಕೆ ಸಿದ್ದರಾಮಯ್ಯ ಮುಂದಾದಂತೆ ಕಾಣ್ತಿದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿದ್ದು ನೆಕ್ಸ್ಟ್ ಸಿಎಂ ಯಾರು ಅನ್ನೋದ್ರ ಬಗ್ಗೆ ಹೇಳಿಕೆ ನೀಡದಂತೆ ಶಾಸಕರಿಗೆ ಮನವಿ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಹೇಳಿಕೆಗೆ ನಾನು ರಿಯಾಕ್ಟ್ ಮಾಡಲ್ಲ, ನಾನು ಯಾವತ್ತೂ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ. ಅಲ್ಲದೆ ಶಾಸಕರಿಗೆ ನೆಕ್ಸ್ಟ್ ಸಿಎಂ ಹೇಳಿಕೆ ಬಗ್ಗೆ ಮಾತನಾಡದಂತೆ ಮನವಿ ಮಾಡ್ತೀನಿ ಎಂದಿದ್ದಾರೆ. ನಾನು ಯಾರು ರಿಯಾಕ್ಷನ್ ಮಾಡಲ್ಲ, ನಾನು ಎಲ್ಲ ನನಗೆ ಯಾವತ್ತು ಕೂಡ ನಾ ಚೀಫ್ ಮಿನಿಸ್ಟರ್ ಆಗ್ತೀನಿ ಹೇಳಿಲ್ಲ. ಗೊತ್ತಾಯ್ತಾ? ಆದರೂ ನಾ ಎಂಎಲ್ಎಗಳಿಗೆಲ್ಲ ಮನವಿ ಮಾಡ್ತೇನೆ, ಚೀಫ್ ಮಿನಿಸ್ಟರ್ ಅಂತ ಹೇಳಕ್ ಹೋಗ್ಬೇಡಿ, ಮುಂದಿನ ಚೀಫ್ ಮಿನಿಸ್ಟರ್ ಅಂತ ಹೇಳಕ್ ಹೋಗ್ಬೇಡಿ ಅಂತ ಹೇಳಿ ಎಲ್ರಿಗೂ ಮನವಿ ಮಾಡ್ತೇನೆ. ನಾನು ಯಾವುದು ಇನ್ನು ಇದೇ ಮುಂದಿನ ಸಿಎಂ ಯಾರು ಅನ್ನೋ ವಿವಾದದ ಬಗ್ಗೆ ಮೈಸೂರಲ್ಲಿ ಪ್ರತಿಕ್ರಿಯಿಸಿದ ಸಿದ್ದು ಪುತ್ರ ಶಾಸಕ ಡಾಕ್ಟರ್ ಯತೀಂದ್ರ ಬೆಂಬಲಿಗರು ಅವರ ವೈಯಕ್ತಿಕ ಅಭಿಪ್ರಾಯವನ್ನು ತಿಳಿಸ್ತಾರೆ. ನಾವೇ ವೈಯಕ್ತಿಕ ವಿಚಾರಗಳನ್ನು ಬಗೆಹರಿಸಿಕೊಳ್ತೀವಿ, ಇದರರ್ಥ ಭಿನ್ನಾಭಿಪ್ರಾಯ ಇದೆ ಅಂತಲ್ಲ. ಸಿದ್ದರಾಮಯ್ಯನವರು ಎಲ್ಲೂ ನಾನೇ ಮುಂದಿನ ಸಿಎಂ ಅಂತ ಹೇಳಿಲ್ಲ, ಮುಂದಿನ ಸಿಎಂ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಯತೀಂದ್ರ ಹೇಳಿದ್ದಾರೆ. ಈಗ ಶಾಸಕರು ಏನೇ ಹೇಳಿ, ಅವರು ಎಲ್ಲೋ ಒಂದು ಕಡೆ ಈ ರೀತಿ ರಿಪೋರ್ಟ್ಗಳು ಕೇಳಿದಾಗ ನಿಮಗೆ ಯಾರು ಸಿ ಎಂ ಆಗಬೇಕು ಅಂತ ಇಷ್ಟ ಇದೆ ಅಂತ ಹೇಳಿದಾಗ ತಮ್ಮ ವೈಯಕ್ತಿಕವಾಗಿ ಅಭಿಪ್ರಾಯ ಹೇಳಿರ್ತಾರೆ ಅಷ್ಟೇ ಹೊರತು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂಥ ಅಗತ್ಯ ಇಲ್ಲ. ಅಂದರೆ ಅದು ಅವ್ರು ಹೇಳಿದ ತಕ್ಷಣ ಏನು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಮತ್ತು ಪಕ್ಷದ ಅಧ್ಯಕ್ಷರ ಮಧ್ಯೆ ಬಿರುಕಿದೆ ಅಂತ ಅರ್ಥ ಅಲ್ಲ. ಈಗಾಗಲೇ ಸಿದ್ದರಾಮಯ್ಯ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾನು ಅದನ್ನು ಹೇಳಿದ್ದೀನಿ. ಇವಾಗ ಸಿದ್ದರಾಮಯ್ಯ ಅವರೇ ಏನಿಲ್ಲ, ನಾನು ಮುಂದಿನ ಬಾರಿನೂ ಮುಖ್ಯಮಂತ್ರಿ ನಾನೇ ಆಗ್ತೀನಿ ಅಂತ ಹೇಳಿದ್ದಿದ್ದರೆ ಆವಾಗ ನೀವು ಪ್ರಶ್ನೆ ಕೇಳ್ಬೋದಾಗಿತ್ತು. ಬಟ್ ಅವರು ಆ ರೀತಿ ಏನು ಹೇಳಿಲ್ಲ, ಸ್ಪಷ್ಟನೆ ಕೊಟ್ಟಿದ್ದಾರೆ ಮುಂದಿನ ಬಾರಿ ಮುಖ್ಯಮಂತ್ರಿ ಆಗೋದು ವರಿಷ್ಠರಿಗೆ ಬಿಟ್ಟಿದ್ದು, ಈಗ ನಮ್ಮ ಮುಂದೆ ಇರೋ ಗುರಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರುವಂಥದ್ದು ಮಾತ್ರ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ನಾಯಕರುಗಳಾಗಲಿ ಶಾಸಕರುಗಳಾಗಲಿ ನಮ್ಮ ಕಾರ್ಯಕರ್ತರುಗಳಾಗಲಿ ಎಲ್ಲರೂ ಕೂಡ ಆ ಒಂದು ಗುರಿನ ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಯಾರು ಅನ್ನೋ ಚರ್ಚೆ ಜೋರಾಗಿರೋ ಹೊತ್ತಲ್ಲೇ ಪರಮೇಶ್ವರ್ ಮುಂದಿನ ಸಿಎಂ ಅನ್ನೋ ಕೂಗು ಕೂಡ ಎದ್ದಿದೆ. ಇಂದು ಜಿ ಪರಮೇಶ್ವರ್ ಮೈಸೂರಿನ ಸುತ್ತೂರು ಮಠಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಅಲ್ಲೇ ಇದ್ದ ಅಭಿಮಾನಿಗಳು ಪರಮೇಶ್ವರ್ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಕೂಗಿದ್ದಾರೆ. ಇನ್ನು ಮುಂದಿನ ಸಿಎಂ ಕುರ್ಚಿ ಕಚ್ಚಾಟದ ಬಗ್ಗೆ ಮಾತನಾಡಿದ ಪರಂ, ನಮ್ಮಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಶಾಸಕರು ಹೇಳ್ತಾರೆ ಅಂತ ಸಿದ್ದುಗೆ ಟಾಂಗ್ ಕೊಟ್ಟಿದ್ದಾರೆ. ಯಲ್ಲಿ ನಾವೆಲ್ಲ ಗೆದ್ದು ಬರಬೇಕು. ಹೈಕಮಾಂಡು ಅವರಿಗೆ ಜನರಲ್ ಸೆಕ್ರೆಟರಿ ಇರ್ತಾರೆ, ಅವರಿಗೆ ಫೀಡ್ಬ್ಯಾಕ್ ಕೊಡೋದಕ್ಕೆ ಇಲ್ಲಿನ ಸ್ಥಿತಿಗತಿಗಳನ್ನು, ಮತ್ತು ವರ್ಕಿಂಗ್ ಕಮಿಟಿಯಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಜನರು ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ.
ಯಾರು ಸಮರ್ಥರಿದ್ದಾರೆ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ನಡೆಸೋದಕ್ಕೆ ಅಂತ ಹೇಳಿ ಆ ಸಂದರ್ಭದಲ್ಲಿ ತೀರ್ಮಾನ ಮಾಡ್ತಾರೆ. ಚುನಾವಣೆಯಲ್ಲಿ ನಾವೆಲ್ಲ ಗೆದ್ದು ಬರಬೇಕು. ಹೈಕಮಾಂಡ್ ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಯಾರು ಅನ್ನೋ ವಿಚಾರ ದೊಡ್ಡ ಸುದ್ದಿ ಆಗ್ತಿದ್ದಂತೆ ಒಬ್ಬರ ಮೇಲೊಬ್ರು ಸಿದ್ದು ಪರ ಬ್ಯಾಟ್ ಬೀಸುತ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ಆರ್ಬಿ ತಿಮ್ಮಾಪುರ, ಜನಾಭಿಪ್ರಾಯ ಹೆಚ್ಚಾಗಿ ಸಿದ್ದರಾಮಯ್ಯನವರ ಪರವಿದೆ, ಹೀಗಾಗಿ ಹೈಕಮಾಂಡ್ ಅವರನ್ನೇ ಸಿಎಂ ಮಾಡಬಹುದು. ಅಲ್ಲದೆ ಡಿಕೆ ಶಿವಕುಮಾರ್ ಸಹ ಪಕ್ಷದ ಅಧ್ಯಕ್ಷರು, ಅವರನ್ನೂ ಸಿಎಂ ಮಾಡಬಹುದು. ಆದರೆ ಜನಾಭಿಪ್ರಾಯ ಮಾತ್ರ ಸಿದ್ದರಾಮಯ್ಯನವರ ಪರ ಇದೆ ಅಂತ ಸಿದ್ದರಾಮಯ್ಯ ಅವರ ಪರ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಆಗಲಿ ಅಂತೇಳಿ ಜನಾಭಿಪ್ರಾಯನೂ ಇದೆ, ಸಿದ್ದರಾಮಯ್ಯ ಆಗಲಿ ಜನಾಭಿಪ್ರಾಯನೂ ಇದೆ. ಜನಾಭಿಪ್ರಾಯ ಪ್ರಕಾರ ನಾಳೆ ಚುನಾವಣೆ ಆದ ನಂತರ ಯಾಕೆ ಆಗಬಾರ್ದು, ಆಗಬಾರ್ದು ಅಂತ ಏನು ಇದೆ? ಸಿದ್ದರಾಮಯ್ಯ ಅವರು ಆಗಲಿ ಅಂತೇಳಿ ಜನಾಭಿಪ್ರಾಯನೂ ಇದೆ, ಸಿದ್ದರಾಮಯ್ಯ ಆಗಲಿ ಜನಾಭಿಪ್ರಾಯನೂ ಇದೆ. ಜನಾಭಿಪ್ರಾಯ ಪ್ರಕಾರ ನಾಳೆ ಚುನಾವಣೆ ಆದ ನಂತರ ಯಾಕೆ ಆಗಬಾರ್ದು, ಆಗಬಾರ್ದು ಅಂತ ಏನು ಇದೆ? ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಚ್ಚಾಟಕ್ಕೆ ಬಿಜೆಪಿ ನಾಯಕರು ವ್ಯಂಗ್ಯವಾಡ್ತಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ನಳಿನ್ ಕುಮಾರ್ ಕಟೀಲ್, ಕಾಂಗ್ರೆಸ್ ಒಡೆದ ಮನೆಯಂತಾಗಿದೆ, ಗುಂಪುಗಾರಿಕೆ, ಕುರ್ಚಿಗಾಗಿ ಗುದ್ದಾಟ ಎಲ್ಲವೂ ಕಾಂಗ್ರೆಸ್ನಲ್ಲೇ ಇದೆ. ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಗೆ ಬೆಂಕಿ ಹಾಕ್ತವರನ್ನ ಕಾಂಗ್ರೆಸ್ ಸಸ್ಪೆಂಡ್ ಮಾಡಲಿಲ್ಲ. ಮುಂದಿನ ಬಾರಿಯೂ ಬಿಜೆಪಿಯೇ ಸರ್ಕಾರ ನಡೆಸೋದು, ಆದರೆ ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಈಗಲೇ ಕಿತ್ತಾಟ ಶುರುವಾಗಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಆಡಳಿತವೇ ಬಾರದೆ ಆಡಳಿತದಲ್ಲಿ ವಿರೋಧ ಪಕ್ಷ ಇರತಕ್ಕಂಥ ಸಿದ್ದರಾಮಯ್ಯ ಡಿ ಕೆ ಶಿ ಅವರು ಜಗಳ ಪ್ರಾರಂಭ ಮಾಡಿದ್ದಾರೆ, ಕುರ್ಚಿಗಾಗಿ ಹೋರಾಟಗಳು ಪ್ರಾರಂಭ ಆಗಿದೆ, ಮೂಲ ಮತ್ತು ವಲಸಿಗರು ಅನ್ನತಕ್ಕಂಥ ಶಬ್ದಗಳು ಪ್ರಾರಂಭ ಆಗಿದೆ. ಅಖಂಡ ಶ್ರೀನಿವಾಸ ಮೂರ್ತಿಯ ಮನೆಗೆ ಬೆಂಕಿ ಹಾಕಿದ ಜೈಲಲ್ಲಿದ್ದವನನ್ನೇ ಸಸ್ಪೆಂಡ್ ಮಾಡಲಿಕ್ಕೆ ಆಗಲಿಲ್ಲ. ಪಾರ್ಟಿಯೊಳಗೆ ಪದಾಧಿಕಾರಿಗಳು ಆಯ್ಕೆ ಮಾಡಬೇಕಾದ್ರೆ ಹೈಕಮಾಂಡ್ ಹೋಗಿ ಗಲಾಟೆ ಮಾಡಿ ಹೈಕಮಾಂಡ್ ನಿಲ್ಲಿಸುವಂಥ ಕೆಲಸ ಕಾರ್ಯಗಳಾಗಿದೆ. ಹಾಗಾಗಿ ಇವತ್ತು ಇರತಕ್ಕಂಥ ಎಲ್ಲ ನಾಯಕತ್ವದ ಪ್ರಶ್ನೆಗಳಿರುವಂಥದ್ದು ಕಾಂಗ್ರೆಸ್ಸಲ್ಲಿ, ಗುಂಪುಗಾರಿಕೆ ಇರತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ, ಒಡಂಬಡಿಕೆ ಇಲ್ಲದೇ ಇರತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ. ಮುಂದಕ್ಕೂ ನಾವೇ ಸರ್ಕಾರ ನಡೆಸೋರು, ಅದರ ಮಧ್ಯೆ ಅವರು ಇವತ್ತೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಗಲಾಟೆ ಮಾಡ್ತಾರೆ ಹೇಳಿದ್ರೆ ಇವತ್ತು ಇದೆಲ್ಲವೂ ಇರುವಂಥದ್ದು ಕಾಂಗ್ರೆಸ್ಸಲ್ಲಿ. ಎಲ್ಲ ಪ್ರಶ್ನೆಗಳು ಕಾಂಗ್ರೆಸ್ಗೆ ಸೀಮಿತ. ಇನ್ನು ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟ ನಡೀತಾ ಇದ್ರೆ, ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮುಂದಿನ ಸಿಎಂ ಕುಮಾರಸ್ವಾಮಿಯೇ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಯಾವುದೇ ಕಚ್ಚಾಟ ಇಲ್ಲ, ನಾವೆಲ್ಲರೂ ಆರಾಮಾಗಿದ್ದೇವೆ, ಜನರು ಅಧಿಕಾರ ಕೊಟ್ರೆ ಒಳ್ಳೆ ಕೆಲಸ ಮಾಡ್ತೀವಿ, ಇಲ್ಲ ಸುಮ್ಮನಿರ್ತೀವಿ. ಆದ್ರೆ ಎರಡೂ ಪಕ್ಷದಲ್ಲಿ ನಾನ್ ಮುಖ್ಯಮಂತ್ರಿ ಅಂತ ಹೊಡೆದಾಡ್ಕೊಳ್ತಿದ್ದಾರೆ ಅಂತ ರೇವಣ್ಣ ಕಿಡಿಕಾರಿದ್ದಾರೆ. ನಮ್ಮಲ್ಲಿ ಕ್ಯಾಂಡಿಡೇಟ್ ಏನು? ನಮ್ಮಲ್ಲಿ ಕ್ಯಾಂಡಿಡೇಟ್ ಬಡವರಾದಾರಿ ಕುಮಾರಸ್ವಾಮಿನೇ ನಮ್ಮ ಕ್ಯಾಂಡಿಡೇಟ್, ಮುಂದಿನ ಮುಖ್ಯಮಂತ್ರಿ ಬಡವರಿದ್ವಿ. ಹೋದಾಯ್ತೇನ್ರಿ, ನಾವೇನು ಇದಿಲ್ಲ, ನಾವೇನು ಕಚ್ಚಾಟ ಇಲ್ಲ. ನಮ್ಮಲ್ಲಿ ಕೊಟ್ಟರೆ ಜನ ಒಳ್ಳೆ ಕೆಲಸ ಮಾಡ್ತೀವಿ, ಕೊಡ್ದು ಹೋದರೆ ವಿರೋಧ ಪಕ್ಷದಲ್ಲಿ ಒಳ್ಳೆ ಕೆಲಸ ಆರಾಮಾಗಿರ್ತೀವಿ. ಕುಮಾರನವರಿಗೆ ಕೊಟ್ಟಿದ್ರು ಅವಕಾಶ, ಅವರು ರೈತರು 25,000 ಕೋಟಿ ಸಾಲ ಮನ್ನಾ ಮಾಡಿದರು, 10 ವರ್ಷದಿಂದ ನಿಂತಿದ್ದ ಕೆಲಸ ಮಾಡಿಸಿದ್ದೀವಿ. ಸಿಡಿ ಕೇಸ್ನಲ್ಲಿ ಅಸಹಕಾರ ಹಾಗೂ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಸಿಡಿದೆದ್ದಿರೋ ಜಾರಕಿಹೊಳಿ ರಣತಂತ್ರ ರೂಪಿಸುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಚಿತ್ರದುರ್ಗದಲ್ಲಿ ಮಾತನಾಡಿದ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್, ರಮೇಶ್ ಜಾರಕಿಹೊಳಿ ನನ್ನ ಆತ್ಮೀಯರು, ಆದರೆ ದೇವೇಂದ್ರ ಫಡ್ನಾವಿಸ್ರನ್ನ ಯಾಕೆ ಭೇಟಿ ಮಾಡಿದ್ದಾರೆ ಅನ್ನೋ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅವರು ನನ್ನ ಸಂಪರ್ಕಕ್ಕೂ ಸಿಕ್ಕಿಲ್ಲ, ಸಿಕ್ಕಿದ್ರೆ ಈ ಬಗ್ಗೆ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಬಿಜೆಪಿಯಲ್ಲಿ ಎಲ್ಲವೂ ಕೂಲ್ ಆಯಿತು ಅನ್ನೋ ಹೊತ್ತಲ್ಲೇ ಸಿಎಂ ಸುಪುತ್ರ ಬಿವೈ ವಿಜಯೇಂದ್ರ ದಿಢೀರಂತ ದೆಹಲಿಗೆ ತೆರಳಿದ್ದಾರೆ. ನಿನ್ನೆ ಕುಟುಂಬಸ್ಥರ ಜೊತೆ ಒಟ್ಟಿಗೆ ಸೇರಿದ ಬಿಎಸ್ವೈ ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ರು. ನಾಯಕತ್ವ ಗೊಂದಲ, ಬಿಜೆಪಿಯೊಳಗಿನ ಬೆಳವಣಿಗೆ, ಹೈಕಮಾಂಡ್ಗೆ ಬಿಎಸ್ವೈ ಮೇಲಿರುವ ಅಭಿಪ್ರಾಯ, ಅರುಣ್ ಸಿಂಗ್ ರಾಜ್ಯ ಭೇಟಿ ನಂತರ ನಡೆದಿರೋ ಬೆಳವಣಿಗೆ, ಬಿವೈ ವಿಜಯೇಂದ್ರ ಬಿಜೆಪಿಯೊಳಗಿನ ಮುಂದಿನ ರಾಜಕೀಯ ಭವಿಷ್ಯ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆಯನ್ನ ನಡೆಸಿದ್ರು. ಇದರ ಬೆನ್ನಲ್ಲೇ ಈಗ ವಿಜಯೇಂದ್ರ ದೆಹಲಿಗೆ ಭೇಟಿ ನೀಡಿರುವುದು ಕುತೂಹಲ ಮೂಡಿಸಿದೆ. ಹಾಕೊಂಡಿದ್ರು ಬಂದು ಚಾಕ್ನ ಹೆಚ್ಚಿಸ್ಬಿಟ್ಟ ಒಬ್ಬನೇ ಮನೆಯಲ್ಲಿಂದ ಬಂದು ಇಲ್ಲಿ ಊಟ ಹಾಕ್ಕೊಂಡಿದ್ರು ಎಲ್ಲರದು ಆಫೀಸ್ ಇದು ಎಲ್ಲರೂ ಊಟ ಹಾಕೋರು ಅವರು ಎಲ್ಲರಿಗೂ ಕೊಡೋದು ಊಟ ಬಂದು ನಿಂತ್ಕೊಂಡಿದ್ದಂಗೆ ಮಾತಾಡಲಿಲ್ಲ ಏನು.
ಮಾಜಿ ಕಾರ್ಪೊರೇಟರ್ ಕೊಲೆ ಕೇಸ್ ಸಂಬಂಧ ಪ್ರತಿಕ್ರಿಯಿಸಿದ ಸಿಎಂ ಯಡಿಯೂರಪ್ಪ 24 ಗಂಟೆಯಲ್ಲಿ ಆರೋಪಿಗಳನ್ನು ಬಂಧಿಸೋ ಕೆಲಸ ಆಗುತ್ತೆ ಈ ಬಗ್ಗೆ ಕಮಿಷನರ್ ಜೊತೆಗೆ ಚರ್ಚಿಸಿದ್ದೇನೆ ನಗರದಲ್ಲಿ ಬಿಗಿಯಾದ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಇದೇ ವಿಷಯವಾಗಿ ಮಾತನಾಡಿದ ಸಚಿವ ಆರ್ ಅಶೋಕ್ ರೇಖಾ ಕೊಲೆಯಾಗಿರೋದು ನಮಗೆ ನೋವನ್ನ ತರಿಸಿದೆ ಅವರ ಗಂಡನನ್ನ ಕೊಲೆ ಮಾಡಿದವರೇ ಜೈಲಿಂದ ರಿಲೀಸ್ ಆದಮೇಲೆ ರೇಖಾರನ್ನು ಕೊಲೆ ಮಾಡಿರುವ ಅನುಮಾನ ಇದೆ ಎಲ್ಲಾ ಆಂಗಲ್ ನಲ್ಲೂ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ ಈಗಾಗಲೇ ಬೆಳಿಗ್ಗೆ ಪೊಲೀಸ್ ಕಮಿಷನರ್ ಹತ್ರ ಮಾತನಾಡಿದ್ದೇನೆ 24 ಗಂಟೆಯಲ್ಲಿ ಅವರನ್ನೆಲ್ಲ ಬಂಧನ ಮಾಡಿ ಬಿಗಿಯಾದ ಕ್ರಮವನ್ನು ತಗೊಳಕ್ಕೆ ಏನೇನು ಬೇಕೋ ಎಲ್ಲ ಮಾಡೋದಕ್ಕೆ ಈಗಾಗಲೇ ಬೆಳಿಗ್ಗೆನೆ ಮಾತನಾಡಿದ್ದೇನೆ ಆ ಕ್ರಮವನ್ನು ಕೈಗೊಳ್ತೇವೆ ಅದು ಬಹಳ ಪಾರ್ಟಿಗೆ ಮತ್ತು ನಮ್ಮೆಲ್ಲರಿಗೂ ನೋವನ್ನು ತಂದಿದೆ ಇದೇ ರೀತಿ ಅವರ ಗಂಡನನ್ನು ಕೂಡ ಹಿಂದೆ ಅದೇ ಕೊಲೆಗಡುಕರು ಕೊಲೆ ಮಾಡಿದ್ರು ಈಗ ಜೈಲಿಂದ ರಿಲೀಸ್ ಆಗಿ ಬಂದ ಮೇಲೆ ಅವರ ಎಂಟಿಯನ್ನು ಟಾರ್ಗೆಟ್ ಮಾಡಿ ಇವತ್ತು ಅವರ ಎಂಟಿಯನ್ನು ಕೊಲೆ ಮಾಡಿರುವಂಥದ್ದು ಒಂದು ಅವಮಾನೀಯ ಕೃತ್ಯ ಈ ಘಟನೆ ಹಿಂದೆ ಯಾರ್ಯಾರ ಕೈವಾಡ ಇದೆ ಕೂಡಲೇ ಅವ್ರನ್ನ ಬಂಧಿಸುವಂಥದ್ದು ಮೋಜು ಮಸ್ತಿಗೆ ಅಂತ ಆಗಸದಲ್ಲಿ ಹಾರಿಸೋ ಗಾಳಿಪಟದ ದಾರವೇ ಒಮ್ಮೊಮ್ಮೆ ಜೀವಕ್ಕೆ ಕುತ್ತು ತಂದ್ಬಿಡುತ್ತೆ ನಿನ್ನೆ ಸಂಜೆ ಆಡುಗೋಡಿಯಲ್ಲಿ ನಡೆದ ಘಟನೆಯೊಂದು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ವ್ಯಕ್ತಿಯೊಬ್ಬರು ಬೈಕ್ನಲ್ಲಿ ಬ್ಯಾಂಕ್ ಅಂತ ಹೋಗ್ತಾ ಇದ್ದ ವೇಳೆ ಕುತ್ತಿಗೆಗೆ ಗಾಳಿಪಟದ ದಾರ ಸುತ್ತಕೊಂಡಿದೆ ಈ ವೇಳೆ ದಾರ ಬಿಡಿಸಿಕೊಳ್ಳಲು ಯತ್ನಿಸಿದಾಗ ಕುತ್ತಿಗೆಯೇ ಸೀಳಿದೆಯಂತೆ ಬೆರಳುಗಳಿಗೂ ಸಹ ಗಂಭೀರವಾಗಿ ಗಾಯವಾಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ ಇವತ್ತು ನಾನು ಆಡ್ಗೋಡಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮುಂದ್ಗಡೆಯಿಂದ ನಾನು ಡ್ರೈವ್ ಮಾಡಿಕೊಂಡು ಹೆಲ್ಮೆಟ್ ಹಾಕೊಂಡು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹೋಗ್ತಿದ್ದೆ ಆನ್ ದ ವೇ ಇಕ್ಕಿದಂಗೆ ಗಾಳಿಪಟ್ಟದ ದಾರ ಈ ಕಡೆ ನನ್ನ ಕತ್ತಕ್ಕೆ ಸಿಸಿ ಸಿಗಾಕೊಂಡ್ಬಿಡ್ತು ಎಷ್ಟು ಜೋರಾಗಿ ಅದು ಕುಯ್ಲಿಕ್ಕೆ ಶುರು ಮಾಡ್ತು ಅಂದ್ರೆ ಇಲ್ಲಿ ನಂದು ಕಂಪ್ಲೀಟ್ ಬ್ಲೀಡಿಂಗ್ ಆಗಕ್ಕೆ ಶುರು ಆಯ್ತು ನನಗೆ ಆ ಮೂಮೆಂಟ್ ಅಲ್ಲಿ ಗೊತ್ತಾಗಿದ್ ಒಂದೇನೆ ನನ್ನ ಕತ್ತನ ರೆಸ್ಕ್ಯೂ ಮಾಡ್ಕೊಬೇಕು ಅಂತ ನನ್ನ ಕೈ ಇಟ್ಟು ಎಳ್ದೆ ನಂದು ಎರಡು ಬೆರಳು ಸಹ ಕಟ್ ಆಗೋ ಪೊಸಿಷನ್ ಅಲ್ಲಿ ಇದೆ ಇವತ್ತು ನಾನು ಆಡ್ಗೋಡಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮುಂದ್ಗಡೆಯಿಂದ ನಾನು ಡ್ರೈವ್ ಮಾಡಿಕೊಂಡು ಹೆಲ್ಮೆಟ್ ಹಾಕೊಂಡು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹೋಗ್ತಿದ್ದೆ ಆನ್ ದ ವೇ ಇಕ್ಕಿದಂಗೆ ಗಾಳಿಪಟ್ಟದ ದಾರ ಈ ಕಡೆ ನನ್ನ ಕತ್ತಕ್ಕೆ ಸಿಸಿ ಸಿಗಾಕೊಂಡ್ಬಿಡ್ತು ಎಷ್ಟು ಜೋರಾಗಿ ಅದು ಕುಯ್ಲಿಕ್ಕೆ ಶುರು ಮಾಡ್ತು ಅಂದ್ರೆ ಇಲ್ಲಿ ನಂದು ಕಂಪ್ಲೀಟ್ ಬ್ಲೀಡಿಂಗ್ ಆಗಕ್ಕೆ ಶುರು ಆಯ್ತು ನನಗೆ ಆ ಮೂಮೆಂಟ್ ಅಲ್ಲಿ ಗೊತ್ತಾಗಿದ್ ಒಂದೇನೆ ನನ್ನ ಕತ್ತನ ರೆಸ್ಕ್ಯೂ ಮಾಡ್ಕೊಬೇಕು ಅಂತ ನನ್ನ ಕೈ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬಸವನಗರದಲ್ಲಿ ಗೀಜರ್ ಬ್ಲಾಸ್ಟ್ ಆಗಿ ಮನೆಯೇ ಹೊತ್ತಿ ಉರಿದಿದೆ ನೋಡ ನೋಡ್ತಿದ್ದಂತೆ ಬೆಂಕಿ ಎರಡು ಅಂತಸ್ತಿನ ಮನೆಗೆ ಆವರಿಸಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸುದ್ದಿ ತಿಳಿದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ ಘಟನೆಗೆ ಗೀಜರ್ ಬ್ಲಾಸ್ಟ್ ಕಾರಣ ಆಗಿದೆ ಎರಡು ಅಂತಸ್ತಿನ ಕಟ್ಟಡ ಬೆಂಕಿಗೆ ಆಹುತಿಯಾಗಿರುವಂಥದ್ದು ನೋಡ ನೋಡ್ತಿದ್ದಂತೆ ಈ ಒಂದು ಘಟನೆ ಕ್ಷಣಾರ್ಧದಲ್ಲಿ ಇಡೀ ಮನೆಗೆ ಬೆಂಕಿ ಆವರಿಸಿರುವಂಥದ್ದು ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ ಅಂತ ಮನೆಗೆ ಬರ್ತಾ ಇದ್ದ ಅತ್ತೆ ಮೇಲೆ ಕಣ್ ಹಾಕಿ ಹೆಣವಾಗಿದ್ದಾರೆ ಕಲಬುರಗಿ ಜಿಲ್ಲೆ ಆಳಂದದ ಬೋಧನಾ ಗ್ರಾಮದ ಇಂಜಿನಿಯರ್ ಶಿವಪುತ್ರ ಮಾಡಬಾರ್ದು ಮಾಡೋಕ್ ಹೋಗಿ ಬೀದಿ ಹೆಣವಾಗಿದ್ದಾನೆ ಆಗಾಗ ಮನೆಗೆ ಬರ್ತಾ ಇದ್ದ ಶಿವಪುತ್ರ ಶರಣಬಸವ ಅನ್ನೋರ ಪತ್ನಿ ಮೇಲೆ ಕಣ್ ಹಾಕಿದಂತೆ ಈ ವಿಷಯ ಗೊತ್ತಾಗ್ತಿದ್ದಂತೆ ಸಿಟ್ಟಿಗೆದ್ದ ಶರಣಬಸವ ಆ್ಯಂಡ್ ಗ್ಯಾಂಗ್ ಆತನನ್ನು ಅಪಹರಿಸಿ ಕೊಲೆ ಮಾಡಿತು ನಂತರ ಯಾರಿಗೂ ಗೊತ್ತಾಗಬಾರದು ಅಂತ ಪೆಟ್ರೋಲ್ ಸುರಿದು ಸುಟ್ಟು ಹಾಕಿದ್ರು ಘಟನೆ ಸಂಬಂಧ ತನಿಖೆಗಿಳಿದ ಪೊಲೀಸರು ಮೂವರನ್ನ ಇದೀಗ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡುತ್ತಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಆನೆಗಳ ಆರ್ಭಟಕ್ಕೆ ಜನ ಬೆಚ್ಚಿ ಬೀಳ್ತಿದ್ದಾರೆ ಸಕಲೇಶ್ಪುರದ ಪ್ರಕೃತಿ ಬಡಾವಣೆಗೆ ನುಗ್ಗಿದ ಆನೆಯ ಹಿಂಡು ರಾಜಾರೋಷವಾಗಿ ಅಡ್ಡಾಡಿವೆ ಗುಂಡಿಗೆರೆ ಕೊಣಬನ ಹಳ್ಳಿಯಲ್ಲಿ ಆನೆಗಳ ಹಾವಳಿಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ ಬಾಳೆ ಕಾಫಿ ಏಲಕ್ಕಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಆನೆ ಹಿಂಡು ಕಾಫಿ ತೋಟದಲ್ಲೇ ಬೀಡು ಬಿಟ್ಟಿದ್ದು ಕಾಡಿಗೆ ಅಟ್ಟೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ
ಹರಸಾಹಸ ಪಡುತ್ತಿದ್ದಾರೆ. ಈ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆನೆಗಳ ಉಪಟಳ ಹೆಚ್ಚಾಗಿದ್ದು ರೈತರ ಗದ್ದೆಗಳಿಗೆ ನುಗ್ಗಿ ಬೆಳೆಗಳನ್ನ ಆನೆಗಳ ಹಿಂಡು ನಾಶ ಮಾಡ್ತಾ ಇವೆ. ಸಕಲೇಶ್ಪುರದಲ್ಲೂ ಕೂಡ ಇದೇ ರೀತಿ ಘಟನೆಯಾಗಿರುವಂತದ್ದು. ಆನೆಗಳ ಹಿಂಡಿಗೆ ಬಾಳೆ, ಕಾಫಿ, ಏಲಕ್ಕಿ ಸಂಪೂರ್ಣವಾಗಿ ಹಾಳಾಗಿದ್ದು ರೈತರಿಂದ ಕಂಗಾಲಾಗಿದ್ದಾರೆ. ಆ ಆನೆ ಹಿಂಡು ಕಾಫಿ ತೋಟದಲ್ಲೇ ಬೀಡು ಬಿಟ್ಟಿದೆ. ಇನ್ನು ಕಾಡಿಗಟ್ಟೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡೆದಿದ್ದಾರೆ. ಇನ್ನು ಮೂರಿದವ ಬಿಡು ಬಿಡು ಮಂತ್ರಿಪ್ಪು ಪಾತ್ರ ಇರೋದು ಅಂಜನ ಯಾದಗಿರಿ ರಾಯಚೂರಿಗೆ ಮಹತ್ವಾಕಾಂಕ್ಷಿ ಜಿಲ್ಲೆ ಯೋಜನೆ ವರವಾಗಿ ಪರಿಣಮಿಸಿದೆ. ದೇಶದಲ್ಲೇ ಅತಿ ಹಿಂದುಳಿದ ಜಿಲ್ಲೆಯಾಗಿ ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳು ಸ್ಥಾನ ಪಡೆದಿದ್ವು. ಈ ಬಗ್ಗೆ ನೀತಿ ಆಯೋಗ ವರದಿಯನ್ನು ರೆಡಿ ಮಾಡಿತ್ತು. ಇದೀಗ ಪ್ರಧಾನಿ ಮೋದಿಯ ಮಹತ್ವಾಕಾಂಕ್ಷಿ ಜಿಲ್ಲೆಯ ಯೋಜನೆಯಡಿ ಈ ಎರಡೂ ಜಿಲ್ಲೆಗಳನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಾಗ್ತಾ ಇದೆ. ಆರೋಗ್ಯ, ಪೌಷ್ಟಿಕಾಂಶ, ಕೃಷಿ, ಶಿಕ್ಷಣ, ಮೂಲಭೂತ ಸೌಕರ್ಯ, ಜಲಸಂಪನ್ಮೂಲ, ಕೌಶಲ್ಯಾಭಿವೃದ್ಧಿಯಲ್ಲಿ ಪ್ರಗತಿ ತರುವುದಕ್ಕೆ ಪಣ ತೊಡಲಾಗಿದೆ. ನಾನು ಪ್ರೆಗ್ನೆಂಟ್ ಇದ್ದಾಗ ಅಲ್ಲಿಂದ ಫುಡ್ ತಗೊಳಕತ್ತೀನಿ. ಅಂಗನವಾಡಿ ಟೀಚರ್ ಕೊಡಕತ್ತಾರ. ತಿಂಗಳಿಗೊಮ್ಮೆ 12 ತತ್ತಿ ಕೊಡ್ತಾರ. ಮತ್ತು ಹಾಲಿನ ಪ್ಯಾಕೆಟು ಮತ್ತು ಅಕ್ಕಿ ಎಲ್ಲ ಕೊಡ್ತಾರ, ರಾಗಿ ಹಿಟ್ಟು. ನಾನು ಪ್ರೆಗ್ನೆಂಟ್ ಇದ್ದ ಬೆಂಗಳೂರು ಪೂರ್ವ ವಲಯದಲ್ಲಿ ಕೆರೆ ಅಭಿವೃದ್ಧಿ ಹೆಸರಲ್ಲಿ ಮರಗಳ ಮಾರಣ ಹೋಮಕ್ಕೆ ಸಿದ್ಧತೆ ನಡೆದಿದೆ. ಸಿಂಗನಾಯಕನಹಳ್ಳಿ ಕೆರೆಯಲ್ಲಿರುವ 6,316 ಮರಗಳ ಮಾರ್ಕಿಂಗ್ ಮಾಡಲಾಗಿದೆ. ಅಂದಾಜು 270 ಎಕರೆ ಇರುವ ಕೆರೆಯನ್ನ ಹೆಬ್ಬಾಳ ನಾಗವಾರ ವ್ಯಾಲಿ ಯೋಜನೆಯಡಿ ಅಭಿವೃದ್ಧಿ ಮಾಡುವುದಕ್ಕೆ ಪ್ಲಾನ್ ಮಾಡಲಾಗಿದೆ. ಇದಕ್ಕೆಂದೇ ಮರಗಳ ಮಾರಣ ಹೋಮಕ್ಕೆ ಸ್ಕೆಚ್ ಹಾಕಿದ್ದಾರಂತೆ. ಈ ಬಗ್ಗೆ ನೀರಾವರಿ ಇಲಾಖೆಯೇ ಅರಣ್ಯ ಇಲಾಖೆಗೆ ಮನವಿ ಸಲ್ಲಿಸಿದೆಯಂತೆ. ಗದಗದಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ನಡೆಸ್ತಾ ಇದ್ದಂತೆ ನಡೆಸುತ್ತಿದ್ದವರ ಬಗ್ಗೆ ಪ್ರಶ್ನೆಯೇ, ಅವರನ್ನ ಬಿಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ ಭರವಸೆಯನ್ನ ಕೊಟ್ಟಿದ್ದಾರೆ. ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಲಾಗುತ್ತೆ, ಇದರಲ್ಲಿ ಮುಲಾಜಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ News18 ಪ್ರಸಾರ ಮಾಡಿದ ವರದಿಗೆ ಶಾಸಕ HK ಪಾಟೀಲ್, ಸಚಿವರು ಸೇರಿದಂತೆ ಹಲವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಮಾಡುವವರನ್ನ ಬಿಡುವ ಪ್ರಶ್ನೆಯೇ ಇಲ್ಲ. ಈ ಪ್ರಕರಣದಲ್ಲಿ ಯಾರೆಲ್ಲ ತೊಡಗಿದಾರೋ ಅವರಿಗೆ ಖಂಡಿತ ಶಿಕ್ಷೆ ಆಗತ್ತೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ರಾಜ್ಯದಲ್ಲಿ ಏನು ಅಕ್ರಮ ರೀಫಿಲ್ಲಿಂಗ್ ದಂಧೆ ನಡೀತಾ ಇದೆ, ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೀತಾ ಇದೆ, ಇದ್ರ ಬಗ್ಗೆ News18 ಈಗಾಗಲೇ ಪ್ರಚಾರ ಮಾಡಿದೆ. ಕಠಿಣ ನಿಲುವುಗಳನ್ನು ತೆಗೆದುಕೊಳ್ತೇನೆ. ರಾಜ್ಯದ ಯಾವುದೇ ಮೂಲೆಯಲ್ಲಾಗಲಿ ಇದೊಂದು ಅಕ್ರಮ ದಂಧೆ. ಈ ದಂಧೆಯನ್ನು ನಿಲ್ಲಿಸುವಂಥದ್ದಕ್ಕೆ ಆಹಾರ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಕಠಿಣ ಕ್ರಮ ತೆಗೆದುಕೊಳ್ಳೋಕ್ಕೆ ಸೂಚನೆಯನ್ನು ಕೊಡ್ತೀನಿ. News18 ಕನ್ನಡ ಚಾನೆಲ್ಗೆ ನನ್ನ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಬಡವರಿಗೆ ಈ ರೀತಿಯಾಗಿ ಅಕ್ರಮದಿಂದಾಗಿ ತೊಂದರೆ ಮಾಡಬಾರ್ದು, ಅವರಿಗೆ ಹಾನಿ ಮಾಡಬಾರ್ದು. ಇಂದು ಹುಣ್ಣಿಮೆ ಪ್ರಯುಕ್ತ ತೋಟದಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಮಕ್ಕಳ ಜೊತೆ ಹೋಗಿದ್ದ ಮಹಿಳೆಯೊಬ್ಬರು ದುರಂತ ಅಂತ್ಯ ಕಂಡಿದ್ದಾರೆ. ಪೂಜೆ ಮುಗಿದ ಬಳಿಕ ಇಬ್ಬರು ಮಕ್ಕಳು ಬಾವಿಯ ಪಕ್ಕದಲ್ಲೇ ಇದ್ದ ಸೀಬೆ ಮರದ ಹತ್ತಿರ ಹೋಗಿದ್ದಾರೆ. ಈ ವೇಳೆ ಇಬ್ಬರೂ ಕಾಲ್ ಜಾರಿ ಬಿದ್ದಿದ್ದಾರೆ. ಇದನ್ನು ನೋಡಿದ ತಾಯಿ ಮಕ್ಕಳ ರಕ್ಷಣೆಗೆ ಅಂತ ಬಾವಿ ಹಾರಿದ್ದಾರೆ. ಈಜಲು ಬರದೆ ಮೂವರೂ ಸಹ ಸಾವನ್ನಪ್ಪಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅನೈತಿಕ ಸಂಬಂಧ ಹೊಂದಿದ್ದ ತಂದೆಯನ್ನ ಮಗನೇ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜೋಡಿ ಬಿಸಲಹಳ್ಳಿಯ ಶ್ರೀನಿವಾಸ್ ಮೂರ್ತಿ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಂತೆ. ಅಪ್ಪನ ಈ ನಡೆಯಿಂದಾಗಿಯೇ ಮಗನ ಬಿಸ್ನೆಸ್ ಹಳ್ಳ ಹಿಡಿದಿತ್ತಂತೆ. ಇದರಿಂದ ಸಿಟ್ಟಿಗೆದ್ದ ರೋಹಿತ್ ತಂದೆಯ ಕೊಲೆಗೆ ಸ್ಕೆಚ್ ಹಾಕಿದ್ದಾನೆ. ಮೊದಲು ಊಟದಲ್ಲಿ ವಿಷ ಹಾಕಿ ವಿದ್ಯುತ್ ಹರಿಸಿ ಕೊಲೆ ಮಾಡೋದಕ್ಕೆ ನೋಡಿದ್ದಾನೆ. ಆದರೆ ಇದ್ಯಾವುದು ವರ್ಕೌಟ್ ಆಗದಿದ್ದಾಗ ಸ್ನೇಹಿತರಿಗೆ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾನೆ. ಚಿಕನ್ ಊಟದ ವಿಷಯಕ್ಕೆ ಶುರುವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ.
ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದೊಮ್ಮನಗದ್ದೆ ಗ್ರಾಮದಲ್ಲಿ ಇಬ್ಬರು ಸ್ನೇಹಿತರು ಮನೆಯಲ್ಲೇ ಪಾರ್ಟಿ ಮಾಡಿದ್ದಾರೆ. ಕುಡಿದು ಟೈಟ್ ಆಗಿದ್ದ ಇಬ್ಬರು ಚಿಕನ್ ವಿಷಯಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಸಿಡಿದಿದ್ದ ರಂಗಯ್ಯ ಕೃಷ್ಣ ನಾಯ್ಕ ಅನ್ನೋನ ಮೇಲೆ ಕೊಡಲಿಯಿಂದ ಹಲ್ಲೆ ನಡೆಸಿದ್ದಾನೆ. ರಕ್ತದ ಮಡುವಿನಲ್ಲಿ ಬಿದ್ದ ಕೃಷ್ಣ ನಾಯ್ಕ ಸಾವನ್ನಪ್ಪಿದ್ದು ಆರೋಪಿ ರಂಗಯ್ಯ ಎಸ್ಕೇಪ್ ಆಗಿದ್ದಾನೆ. ರಿಲಯನ್ಸ್ ಸಮೂಹ ಸಂಸ್ಥೆಯಲ್ಲಿ ಒಂದಾಗಿರುವ ಜಿಯೋ ದೇಶಾದ್ಯಂತ ಮನೆ ಮಾತಾಗಿದೆ. 2G 4G ಮೊಬೈಲ್ ಆವಿಷ್ಕರಿಸಿದ್ದ ಜಿಯೋದಿಂದ ಈಗ 5G ಸ್ಮಾರ್ಟ್ಫೋನ್ ಆವಿಷ್ಕಾರ ಆಗಿದೆ. September 10 ಗಣೇಶ ಚತುರ್ಥಿ ದಿನ ಜಿಯೋ 5G ಸ್ಮಾರ್ಟ್ಫೋನ್ ಜನರಿಗೆ ಲಭ್ಯವಾಗಲಿದೆ ಅಂತ ರಿಲಯನ್ಸ್ ಮುಖ್ಯಸ್ಥ ಮುಕೇಶ್ ಅಂಬಾನಿ ಘೋಷಣೆ ಮಾಡಿದರು. ಜಿಯೋ ಮತ್ತು ಗೂಗಲ್ ಕ್ಲೌಡ್ ಸಹಯೋಗದಲ್ಲಿ ಸ್ಮಾರ್ಟ್ಫೋನ್ ರೆಡಿ ಆಗ್ತಾ ಇದೆ. 5G ಸ್ಮಾರ್ಟ್ಫೋನ್ನಲ್ಲಿ ಸಾಕಷ್ಟು ಹೊಸ ಹೊಸ ಆಪ್ಗಳು, ಹೈಸ್ಪೀಡ್ ಇಂಟರ್ನೆಟ್ ಸೌಲಭ್ಯಗಳು ಇರಲಿದೆ. ಗೂಗಲ್ ಸಿಇಒ ಸುಂದರ್ ಪಿಚೈ ಕೂಡ ಜಿಯೋ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜಿಯೋ ಫೋನ್ ನೆಕ್ಸ್ಟ್ ಇಸ್ ಅ ಫುಲ್ಲಿ ಫೀಚರ್ಡ್ ಸ್ಮಾರ್ಟ್ಫೋನ್ supporting the entire suite of applications from both Google and Jio, and as well as the Android Play Store, through which users will have access to the entire universe of Android apps. Jio Phone Next is powered by an extremely optimized version of the Android operating system that has been jointly developed by Jio and Google specially for the Indian market.